ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಫೋಟೋ ಕಾಪಿ ಏನು ಅದನ್ನು ಯೂಸ್ ಮತ್ತು ಡಿಸ್ಯೂಸ್ ಏನು ಮತ್ತು ಫೋಟೋ ಕಾಪಿಗೆ ಹೇಗೆ ಅಪ್ಲೈ ಮಾಡೋದು ನಿಮಗೆ ಎಷ್ಟು ಮಿನಿಮಮ್ ಮಾರ್ಕ್ಸ್ ಇಷ್ಟಿದ್ರೆ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ರೆ ಸೂಕ್ತವಾಗುತ್ತೆ ಅಂದ್ಬಿಟ್ಟು ಫೋಟೋ ಕಾಪಿ ಒಂದು ಸ್ಕ್ಯಾಮ ಏನೋ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದ್ರೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ನಮ್ಮ ಮನೆಯಿಂದ ಅಡಕಿಷ್ಟ ಪಡ್ತೀನಿ ಫೋಟೋ ಕಾಪಿ ಅಂದರೆ ಏನಂದರೆ ನೀವು ವಿಟ್ಯೂ ರಿವೊಲ್ಯೂಷನ್ ಆಗ್ತಿರಲ್ಲ ಅದ್ರ ಜೊತೆ ಫೋಟೋ ಕಾಪಿ ಅಂತ ಸಪ್ರೇಟ್ ಆಗಿ ಬರುತ್ತೆ ಪರ್ಟಿಕ್ಯುಲರ್ಲಿ ಫೋಟೋ ಕಾಪಿ ಅಂದರೆ ಏನಂದರೆ ನೀವು ಎಕ್ಸಾಮ್ ಬರ್ದಿರ್ತಿರಲ್ಲ ಎಕ್ಸಾಮ್ ಬರ್ದಿ ನಿಮ್ಮ ರಿಸಲ್ಟ್ ಬರೋದಿರುತ್ತೆ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ನೀವು ರಿವೊಲ್ಯೂಷನ್ ಅಂತ ವಿ ಕಡೆಯಿಂದ ಒಂದು ರಿವೊಲ್ಯೂಷನ್ ಇದೆ ಅದು ಎಲ್ಲರಿಗೂ ಗೊತ್ತು ಅದನ್ನು ಹೊಸ್ದಾಗ ಹೇಳಂಗಿಲ್ಲ ಎಲ್ರಿಗೂ ಗೊತ್ತು ವಿಡಿಯೋ ಕಡೆಯಿಂದ ರಿವೊಲ್ಯೂಷನ್ ಅಂತಿದೆ ಆದರೆ ಫೋಟೋ ಕಾಪಿ ಏನಂದರೆ ನೀವು ಆನ್ಸರ್ ಸ್ಕ್ರಿಪ್ ಬರ್ತಿರ್ತೀರಲ್ಲ ಆನ್ಸರ್ ಕ್ರಿಪ್ಟ್ನ ಆನ್ಸರ್ ಪೇಪರ್ನ ನೀವೇ ಚೆಕ್ ಮಾಡ್ಬೋದು ನೀವೇ ಹಂತವಾಗಿ ಚೆಕ್ ಮಾಡ್ಬೋದು ಅದು ಏಕೆಂದರೆ ನೀವು ಫೋಟೋ ಕಾಪಿ ಅಪ್ಲೈ ಮಾಡಿದ್ರೆ ಅವರು ವಿ ಟಿಯವರು ಅವರು ಅವ್ರಿಗೆ ಮೇಲ್ ಮಾಡ್ತಾರೆ ಅಥವಾ ನಮ್ಮ ಮೇಲ್ ನಮ್ಮ ಮೇಲ್ ರೆಡಿ ಕೊಟ್ಟಿದ್ದಾರೆ ನಮ್ಮ ನಮಗೆ ಮೇಲ್ ಮಾಡ್ತಾರೆ ನಮಗೆ ಮೇಲ್ ಮಾಡಿದರೆ ನಾವು ನಮ್ಮ ಆನ್ಸರ್ ಶೀಟನ್ನು ಚೆಕ್ ಮಾಡ್ಕೋಬೋದು ಯಾವ್ಯಾವ ಯಾವ ಥರ ಬರೆದಿದ್ದೀವಿ ಯಾವ ಥರ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನು ನಾವು ಚೆಕ್ ಮಾಡ್ಕೋಬೋದು ಒಂಥರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಯೂಸ್ ಆಗುತ್ತೆ ಫೋಟೋ ಕಾಪಿ ಏನಂದರೆ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಜಸ್ಟ್ ಆನ್ಸರ್ ಪೇಪರ್ ನಿಮ್ಮ ಆನ್ಸರ್ ಪೇಪರನ್ನ ನೀವೇ ನೋಡೋದು ಅದು ಮೇಲ್ ಮೂಲಕ ಮೇಲ್ ಮಾಡಿರ್ತಾರೆ ಆ ಮೇಲ್ ಬಂದಿರೋದನ್ನ ನೀವು ನೀವು ಚೆಕ್ ಮಾಡಿ ನೋಡ್ಬೋದು ಅದು ನಿಮ್ಮ ಫೋಟೋ ಕಾಪಿ ಅಂತಾರೆ ಈಗ ಫೋಟೋ ಕಾಪಿ ಅಂದರೆ ಫೋಟೋ ಕಾಪಿ ಉಪಯೋಗ ಏನಂದರೆ ಜಸ್ಟ್ ಒಂದುಬಿಟ್ಟು ನಾನು ಯಾವ ಥರ ಎಕ್ಸಾಮ್ ಬರೆದಿದ್ದೀನಿ ಅವ್ರು ಯಾವ ಥರ ಮಾರ್ಕ್ಸ್ ಕೊಟ್ಟಿದ್ದಾರೆ ನಂದು ಈ ಥರ ಎಷ್ಟು ಮಾರ್ಕ್ಸ್ ಬರ್ಬೋದಿತ್ತು ಅಂತೆಲ್ಲ ನಾವು ಚೆಕ್ ಮಾಡೋಕ್ಕೆ ಒಂದು ಯೂಸ್ ಆಗುತ್ತೆ ಡಿಸ್ಯೂಸ್ ಅಂದರೆ ಡಿಸ್ಯೂಸ್ ಏನು ಪರ್ಟಿಕ್ಯುಲರ್ ಹೇಳಲ್ಲ ಒಂದೇ ಟೈಮು ನೀವು ಅಕಸ್ಮಾತು ಮನಿ ದುಡ್ಡು ಕಳ್ಕೊಳ್ಳೋದು ಅಷ್ಟೇ ಡಿಸ್ಯೂಸ್ ಯಾಕಂದರೆ ಫೋರ್ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ನಿಮ್ಮದು ಫೋಟೋ ಕಾಪಿಗೆ ಆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ಕೆಲವೊಬ್ಬರಿಗೆ ಮ್ಯಾಟ್ರಾಗಲ್ಲ ಮನಿ ಆದರೆ ಕೆಲವೊಬ್ಬರಿಗೆ ಆಗುತ್ತೆ ಅದೇ ಡಿಸ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಂತ ಅಷ್ಟೇ ಡಿಸ್ಯೂಸ್ ಇಲ್ಲ ನಿಂದು ಆನ್ಸರ್ ಪೇಪರ್ ನೋಡಕ್ಕೆ ಮಾತ್ರ ಫೋಟೋ ಕಾಪಿ ಅಂತ ಬಂದುಬಿಟ್ಟು ಫೋಟೋ ಕಾಪಿಗೆ ಹೇಗೆ ಅಪ್ಲೈ ಮಾಡೋದಂದರೆ ನೀವು ನಿಮ್ಮ ಕಾಲೇಜಲ್ಲಿ ಆರ್ ವಿ ಅಂದರೆ ಆರ್ ವಿಗೆ ಅಪ್ಲಿಕೇಶನ್ ಬಿಡ್ತಾರೆ ಈಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮದು ಆರ್ ವಿ ಅಪ್ಲಿಕೇಶನ್ ನೀವು ಅರ್ಧದಲ್ಲಿ ಬಿಡ್ಬೋದು ಅನ್ಕತೀನಿ ನೀವು ವರದಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ ಆಗ ನೀವು ಹಾಕ್ ಹಾಕ್ಬೇಕಾದ್ರೆ ಅದ್ರ ಜೊತೆ ಫೋಟೋ ಕಾಪಿ ಅಂತ ಆಪ್ಷನ್ ಇರುತ್ತೆ ಮತ್ತು ನಿಮಗೆ ಇಷ್ಟ ನಿಮ್ಮ ಇಷ್ಟ ಬಂದಿದ್ದು ನೀವು ಆರ್ ಬಿ ಆಗೋ ಆಗ್ಬೋದು ಫೋಟೋ ಕಾಪಿ ಆಗಿರ್ಬೋದು ಫೋಟೋ ಕಾಪಿ ಆಗೋದ್ರಿಂದ ಏನು ಉಪಯೋಗ ಅಂದರೆ ಒಂದು ನಿಮ್ಮ ಆನ್ಸರ್ ಟ್ರಿಪ್ನ ನೀವು ನೋಡ್ಬೋದು ನಿಮಗೆ ಗಿಸ್ ಮಾಡ್ಬೋದು ನಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಒಂದು ಟೈಮು ನಾನು ಕೇಳಿರೋ ಪ್ರಕಾರ ಒಂದೊಂದು ಟೈಮು ಫೋಟೋ ಕಾಪಿಗಿದ್ರೆ ಪಾಸ್ಪರ್ಟ್ನ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ವಿಟಿಯನ್ನು ಮೊದಲೇ ನಿಮಗೆ ಹಾಗೆ ಸ್ಕ್ಯಾಮು ಮೊದಲೇ ಸ್ಕ್ಯಾಮ್ ಮಾಡೋದು ಅವರು ನಿಮಗೆ ಗೊತ್ತಿರೋ ಫೋಟೋ ಕಾಪಿ ಆಗಿರೋ ಸ್ವಲ್ಪ ಬೆಸ್ಟು ಬೆಸ್ಟು ಅಂತ ಹೇಳಿ ನಾನು ಗೊತ್ತೀವಿ ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ರೆ ಫೋಟೋಕಾಪಿ ಅಪ್ಲೈ ಮಾಡೋಕ್ಕೆ ಎಷ್ಟು ಬೇಕು ಅಂದರೆ ನಾನು ಎಲ್ಲ ಸೀನಿಯರ್ ಜೊತೆ ಎಲ್ಲ ಜೊತೆ ಎಲ್ಲರ ಜೊತೆ ಮಾತಾಡೋ ಪ್ರಕಾರ ನೀವು ಎಷ್ಟು ಮಾರ್ಕ್ಸು ಬೆಟರ್ ಅಂತ ಹೇಳಲ್ಲ ನಾನು ನೀವು ಚೆನ್ನಾಗಿ ಬರ್ತಿದ್ರೆ ನಾನು ಆರು ಹಾಕಿದ್ರೆ ಪಾಸ್ ಆಗುತ್ತೆ ಅಂತ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಫೋಟೋ ಕಾಪಿ ಆಗಿ ಅಂತ ಹೇಳ್ತಾರೆ ಆದರೆ ಕೆಲವೊಬ್ಬರು ನಿಮ್ಮದು ಸಿಕ್ಸ್ಟೀನ್ತ್ ಅಂದರೆ ಹದಿನಾರು ಹದಿನಾರು ಅಥವಾ ಹದಿನಾರು ಮೇಲೆ ಬಂದಿದ್ದರೆ ನೀವು ಫೋಟೋ ಕಾಪಿ ಆಗೋ ಸೂಕ್ತ ಅಂತ ಹೇಳ್ತಿದ್ದಾರೆ ಯಾಕಂದರೆ ವಿ ಅವರು ಒಂದೊಂದು ನಂಬಿಕೆ ಇದೆ ವಿವ್ರು ಮೊದಲು ಸ್ಕ್ಯಾಮ್ ಮಾಡ್ತಾರೆ ಹೆಂಗಿದ್ರು ಮಾಡ್ಬೋದು ಅಂತೇಳಿ ನಂಬಿಕೆ ಇದೆ ಇದು ಒಂದು ಟೈಪ್ ಆಫ್ ಸ್ಕ್ಯಾಮ್ ಅಂದರೆ ಓಕೆ ಅಂತೀನಿ ನಾನು ಕೆಲವೊಬ್ಬರಿಗೆ ಸ್ಕ್ಯಾಮ್ ಅನ್ಸ್ಬೋದು ಕೆಲವೊಬ್ಬರಿಗೆ ಸ್ಕ್ಯಾಮ್ ಅನ್ಸ್ಬೋದು ಒಟ್ಟಿಗೆ ವಿ ಟಿ ಅವರಿಗೆ ಒಂದು ಆದಾಯ ಆಗಿ ಮೂಡಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್